ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನಾ 12 ಮತ್ತು 13ನೇ ಕಂತಿನ ಹಣ, ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಬರುತ್ತೆ ಅಂತ ಕಾಯ್ತಿರುವಂಥವ್ರಿಗೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಜಸ್ಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ, ಕೇವಲ ಒಂದು ಕಂತನ್ನು ಇವಾಗ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಇನ್ನೊಂದು ಕಂತನ್ನ ಯಾವಾಗ ಹಾಕ್ತಾರೆ? ಇವಾಗ ಆಲ್ರೆಡಿ 3 ತಿಂಗಳದ್ದು ಹಣ ಕೊಡಬೇಕಾಗಿದೆ, ಹಾಗಾದರೆ 1 ತಿಂಗಳದ್ದು ಹಾಕಿದ್ರೆ ಇನ್ನೂ 2 ತಿಂಗಳದ್ದು ಯಾವಾಗ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಒಂದು ಕಂತಿನ ಹಣ ಹಾಕ್ತೀವಿ ಎಂದಿದ್ದಾರಲ್ಲ, ಅದನ್ನಾದರೂ ಕೂಡ ಯಾವತ್ತು ಹಾಕ್ತಾರೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗ 5 ನಿಮಿಷದ ಹಿಂದೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮೀಡಿಯಾದವರು ಕೇಳಿದಾಗ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ 3 ತಿಂಗಳಿಂದ, ಯಾವಾಗ ಹಾಕ್ತೀರಾ ಅಂತ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಈಗ ಇನ್ನೊಂದು ವಾರದಲ್ಲೇ ನಾವು ಹಣನ ಹಾಕ್ತೀವಿ, ಅದಕ್ಕೆ ಬೇಕಾಗಿರುವಂಥ ಪ್ರೋಸೆಸ್ಸು ತಯಾರಿ ಎಲ್ಲ ಕೂಡ ನಡೀತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಹಾಗೆ ಅವರು ಒಂದು ಮಾತನ್ನು ಹೇಳಿದ್ರಿ, ಕೇವಲ ಒಂದು ಕಂತಿನ ಹಣನ ಇವಾಗ ಹಾಕ್ತೀವಿ, ಅಂದರೆ ಜುಲೈ ಹಣನ ಇವಾಗ ಹಾಕ್ತೀವಿ. ಇನ್ನೊಂದು ಕಂತಿನ ಹಣ ಅಂದರೆ ಆಗಸ್ಟ್ ಕಂತಿನ ಹಣ, 13ನೇ ಕಂತಿನ ಹಣ ಏನಿದೆ ಅದನ್ನು ನಾವು 1 ವಾರ ಬಿಟ್ಟು ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಜನ ಎಲ್ಲ ಏನು ಒಪ್ಸಿಟ್ಕೊಂಡಿದ್ದಾರೆ ಅಂದರೆ ಎರಡೂ ಕಂತಿನ ಹಣ 4,000 ಕೂಡ ಒಟ್ಟಿಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಖಂಡಿತವಾಗ್ಲೂ ಬರೋದಿಲ್ಲ, ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ತಿಳಿಸ್ತಾ ಇದ್ದಾರೆ, ಜುಲೈ ತಿಂಗಳ ಹಣನ ಇನ್ನೊಂದು ವಾರದಲ್ಲೇ ಹಾಕ್ತೀನಿ, ಇನ್ನು ಅದಾಗಿ ಇನ್ನು 1 ವಾರಕ್ಕೆ ಆಗಸ್ಟ್ ತಿಂಗಳ ಹಣನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ತಿಳಿಸ್ತಾ ಇದ್ದೀನಿ. ಇನ್ನು ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಹಣ ಯಾವಾಗ ಹಾಕ್ತಾರೆ ಅಂತ ನೀವು ಕೇಳೋದಾದರೆ ಅಲ್ಲಿರುವಂಥ ಮೀಡಿಯಾದವರಿಗೆ ಅವ್ರಿಗೆ ಉದಾಹರಣೆನ ಕೊಟ್ಟಿದ್ದಾರೆ, ನೀವೆಲ್ಲ ನೌಕರಸ್ಥರೇ ಇದ್ದೀರಾ, ಇವಾಗ ಆಗಸ್ಟ್ ತಿಂಗಳ ಹಣನ ಆಗಸ್ಟ್ ತಿಂಗಳಲ್ಲೇ ಕೊಡೋಕ್ಕಾಗುತ್ತಾ, ಸೆಪ್ಟೆಂಬರಲ್ಲಿ ಕೊಡ್ತೀವಿ, ಸೆಪ್ಟೆಂಬರ್ ತಿಂಗಳ ಹಣನ ಅಕ್ಟೋಬರಲ್ಲಿ ಕೊಡ್ತೀವಿ, ಅಕ್ಟೋಬರ್ ತಿಂಗಳ ಹಣನ ನವೆಂಬರಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಅಂದರೆ ಇವಾಗ ಜುಲೈದು ಈಗ ಒಂದು ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ, ಆಗಸ್ಟಿಂದು ಇನ್ನೊಂದು ವಾರ ಬಿಟ್ಟು ಹಾಕ್ತೀನಿ ಅಂತ ಹೇಳಿದ್ದಾರೆ, ಇನ್ನು ಸೆಪ್ಟೆಂಬರು ಇವಾಗ ಅಕ್ಟೋಬರ್ನಲ್ಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂದರೆ ಒಂದು ಈ ತಿಂಗಳ ಹಣನ ಮುಂದಿನ ತಿಂಗಳು ಹಾಕೋದು, ಮುಂದಿನ ತಿಂಗಳ ಹಣನ ಆಚೆ ತಿಂಗಳು ಹಾಕೋದು, ಈ ರೀತಿಯಾಗಿ ಆಗುತ್ತೆ. ಸೊ ಹಾಗಾಗಿ ಇವಾಗ ಯಾರೆಲ್ಲ ಎರಡೂ ಕಂತಿನ ಹಣ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಲ್ವ, ಖಂಡಿತವಾಗ್ಲೂ ಅವ್ರಿಗೊಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರು ಇವಾಗ 1 ವಾರ ಅಂತ ಟೈಮ್ ತೊಗೋತಾರಲ್ವಾ, ಈಗ ಇನ್ನೊಂದು ವಾರದಲ್ಲಿ ಜುಲೈ ಹಣನ ಹಾಕ್ತೀನಿ, ಇನ್ನೊಂದು ವಾರ ಆದಮೇಲೆ ಆಗಸ್ಟ್ ಹಣನ ಹಾಕ್ತೀವಿ ಅಂತ ಹೇಳ್ತಾರೆ. ಬಟ್ ಹಾಕ್ತಾರೋ ಇಲ್ವೋ, ಇದೇ ರೀತಿಯಾಗಿ ಇನ್ನೊಂದು ವಾರ ಅಂತ ಮುಂದೆ ತೊಗೊಂಡೋಗಿ ಯಾವಾಗಲೋ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಜನಗಳಿಗೂ ಕೂಡ ಬೇಜಾರಾಗುತ್ತೆ. ಇವರು ಹೇಳ್ದಂಗೆ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ರಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು. ಸೊ ಆ ರೀತಿಯಾಗಿ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ಹಾಕಿದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿತ್ತು. ಇವ್ರು ಕೇವಲ ಇನ್ನೊಂದು ಕಂತಿನ ಹಣ ಹಾಕಿ ಇನ್ನೊಂದು ಕಂತಿನ ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂತಂದ್ಬಿಟ್ಟು ಹಾಗೆ ಮುಂದೆ ತಳ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಜನಗಳಿಗೂ ಕೂಡ. ಇವರು ಹೇಳೋದೇ ಒಂದು, ಮಾಡೋದೇ ಒಂದು, ಅಥವಾ ನಮ್ಮ ಹತ್ರ ಹಣ ಇಲ್ಲ, ನಮಗೆ ಕೊಡಲಿಕ್ಕಾಗಲಿಲ್ಲ ಅಂತ ಅಟ್ಲೀಸ್ಟ್ ಒಪ್ಕೋಬೋದು, ಅದನ್ನು ಒಪ್ಕೊಳ್ಳಲ್ಲ, ಇವ್ರು ಕರೆಕ್ಟಾಗಿ ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟು ಜನಗಳು ರೊಚ್ಚಿಗೆ ಎದ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡಿರ್ಬೋದು, ಯಾರನ್ನ ಕೇಳಿದರೂ ಕೂಡ ನಮಗೆ ಹಣನೇ ಬಂದಿಲ್ಲ, ಯಾವಾಗಲೂ 1 ತಿಂಗಳದ್ದು ಹಾಕಿದ್ರು ಅಷ್ಟೇ ಸ್ಟಾಪ್ ಆಗೋಗಿದೆ, ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರನ್ನು ಕೇಳಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಒಂದು ಹಣ ಸ್ಟಾಪ್ ಆಗಲ್ಲ, ಸತ್ಯ ನಿತ್ಯ ನಿರಂತರ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದರೆ ಈ ಒಂದು ಯೋಜನೆನ ನಮ್ಮ ಸರ್ಕಾರ ಇರೋರಿಗೂ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ. ನಾವು ಯಾಕೆ ಕ್ಲೋಸ್ ಮಾಡೋಣ ಹೇಳಿ, ನಾವು ಹೇಗೆ ಮಾತು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೋತೀವಿ, ಕಂಟಿನ್ಯೂ ಮಾಡ್ತೀವಿ. ಆ್ಯಂಡ್ ಇದು ಒಂದೇ ಅಲ್ಲ, ಯಾವ ಗ್ಯಾರಂಟಿ ಯೋಜನೆಗಳು ಕೂಡ ಬಂದಾಗೋದಿಲ್ಲ, ಎಲ್ಲ ಯೋಜನೆಗಳು ಕೂಡ ನಡೆಯುತ್ತೆ ಅನ್ನೋ ಒಂದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಸ್ಪಷ್ಟನೇನ ಕೊಡ್ತಾ ಇದ್ದಾರೆ. ಯಾರೆಲ್ಲ ಓಪ್ಸ್ ಇಟ್ಕೊಂಡಿದ್ರಿ 12-13ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು, ಅವ್ರಿಗೆಲ್ಲ ಒಂದು ಸ್ವಲ್ಪ ನಿರಾಶೆ ಆಗ್ಬೋದು. ಹಾಗೆ ನೀವು ಕೇಳ್ಬೋದು, ಇನ್ನೊಂದು ವಾರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ. ಇಲ್ಲಿ 1 ತಿಂಗಳಿಗೆ 2,500 ಕೋಟಿ ಬೇಕಾಗುತ್ತಂತೆ, ಇವಾಗ 3 ತಿಂಗಳಿಗೆ 7,500 ಕೋಟಿ ಬೇಕಾಗುತ್ತೆ. ಸೊ ಹಾಗಾಗಿ 2 ಕಂತಿನ ಹಣ ಮಾತ್ರ ಬಂದಿರ್ಬೋದು ಅನಿಸುತ್ತೆ, ಅಥವಾ 1 ಕಂತಿನ ಹಣ ಮಾತ್ರನೇ ಬಂದಿರ್ಬೋದು. ಇವರು ಈ ರೀತಿಯಾಗಿ ಹೇಳ್ತಾ ಇರೋದು ನೋಡಿದರೆ ಇನ್ನೊಂದು ವಾರದಲ್ಲಿ ಖಂಡಿತವಾಗ್ಲೂ ಹಾಕ್ತೀನಿ ಎಂದಿದ್ದಾರೆ. ಇವರು ಇನ್ನೊಂದು ವಾರ ಅಂತ ಟೈಮ್ ಹೇಳಿದರೆ ನಂಬೋದಕ್ಕೆ ಆಗಲ್ಲ, 15 ದಿನ ಆದರೂ ಕೂಡ ಆಗುತ್ತೆ. ನೋಡೋಣ ಯಾವತ್ತು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹಾಕಿದ ದಿನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಇಲ್ಲಿ ಒಂದು ಅಂತ ತಿಳ್ಕೊಳ್ಳಿ, 1 ಕಂತಿನ ಹಣ ಮಾತ್ರನೇ ಬರ್ತಾ ಇರೋದು, 2 ಕಂತಿನ ಹಣ ಬರ್ತಾ ಇಲ್ಲ. ಐ ಹೋಪ್ ಇವತ್ತಿನ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಯಿತು ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.